ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ ಇನ್ನು 9:10 ಇಂದು ಬುಧವಾರ 29th March 2023 ಮಹಾಸಂಚಿಕೆಯ ನಂಬರು 2162 ಗಾಯತ್ರಿ ಮಂತ್ರ ಮಹಿಮೆ ವೈಜ್ಞಾನಿಕ ಚಿಂತನೆ ಇದಕ್ಕೆ Part 227 ನಾವು ಪ್ರವೇಶ ಮಾಡೋದಕ್ಕೆ ಒದಗಿ ಬಂದಂಥ ಮತ್ತೊಂದು ರಾಗ ಕುರಂಜಿ. ಇದರಲ್ಲಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಓಂ ಭೂರ್ಭುವತ್ಸುವ ತತ್ಸವಿತುರೇಂ ಬರ್ಕೋ ದೇವಸ್ಯ ಧೀಮಹಿ ದೇಯೋಚೋನ್ ಪ್ರಚೋದಯಾತು. ಈ ಎರಡು ಮಹಾಮಂತ್ರಗಳು ಕುರಂಜಿಯಲ್ಲಿ ಮೊಳಗಿತು. ಇದು ಕುರಂಜಿ ಅಂದರೆ ಎರಡು ಮೂರು ಅರ್ಥನ ರಾಗದ
ಹೆಸರಿನ ಮೂಲಕ ಮತ್ತು ರಾಗದ ಒಂದು ಸ್ವರೂಪ, ರಾಗಸ್ವರೂಪ ಪಾಶಾಟ್ಯ. ಇದು ರಾಗದ ಸ್ವರೂಪ, ನಮ್ಮನ್ನು ರಾಗಸ್ವರೂಪ ಒಂದು ರೀತಿ ನಮಗೆ ಒಂದು ಒಳ್ಳೆ ಮೆಲಾಂಕಲಿ ಟೋನ್, ಒಳ್ಳೆಯದು ಹಿಂದಿನ ನಾದನಾಮಕ್ರಿಯೆ, ಆ ನಾದ ಇದ್ದರೆ ನಮ್ಮನ್ನು ಹೇಗೆ ನಮ್ಮನ್ನು ಕಟ್ಟಾಕುತ್ತೆ ಅಂತ. ಸಂಗೀತ ಒಂದು ಕಡೆಗೆ ಎಲ್ಲೋ ನಾವು ಬೀದಿಲಿ ಹೋಗ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ನಮ್ಗೆ ಅನ್ನೋನ್ ಕಡೆಯಿಂದ ಒಂದು ಒಳ್ಳೆ ಸುನಾದ ಬರ್ತೀರ, ನಿಜವಾಗ್ಲೂ ಒಂದು ಗಳಿಗೆ ಅದನ್ನು ಕೇಳ್ಕೊಂಡು ಹೋಗೋಣ ಅನಿಸುತ್ತೆ. ಹಾಗೆ ಪ್ರಕೃತಿನಲ್ಲೂ ಕೂಡ ದಿ ಚರ್ಪಿಂಗ್ ಆಫ್ ಬರ್ಡ್ಸ್. ನಾವು ಯಾವ್ದಾರು ಕ್ಷೇತ್ರಕ್ಕೆ ಹೋಯಿತು ಅಂದರೆ ಅಥವಾ ಒಳ್ಳೆ ತಂಗುದಾಣ ನೇಚರ್ ಪ್ರಕೃತಿಯಲ್ಲಿ ಆ ಒಂದು ನದಿ, ಒಂದು ಸಮುದ್ರ, ಒಂದು ಸಾಗರ, ಒಂದು ಬೆಟ್ಟ, ಒಂದು ಕಾಡು, ಅಲ್ಲಿ ಹೋದಾಗ ಹಲವಾರು ಒಟ್ಟಿಗೆ ಒಂದು ಆರ್ಕೆಸ್ಟ್ರಾ ಟೈಪ್ ಇರುತ್ತೆ, ಎಲ್ಲ ಪಕ್ಷಿಗಳು ಒಂದೇ ರೀತಿ, ಎಷ್ಟು ಆ ಶ್ರುತಿ ಮತ್ತು ಅದರಲ್ಲಿ ಒಂದಿರೋ ಲಯ, ಒಂದು ಗಾಂಭೀರ್ಯ, ಹೇಗೆ ನಮ್ಮನ್ನು ಎಂಥವ್ರನ್ನಾಗಲಿ ಮಂತ್ರಮುಗ್ಧರನ್ನಾಗಲಿ, ಆ ಮಂತ್ರ 24 ಅಕ್ಷರಗಳ ಆ ಉಚ್ಚಾರಣೆಯಿಂದ, ಗಾಯತ್ರಿ ಮಂತ್ರ ಉಚ್ಚಾರಣೆಯಿಂದ ಕುರಂಜಿ, ಇನ್ನೊಂದು ಅರ್ಥದಲ್ಲಿ ಕುರಂಜಿ ಅಂದರೆ ನಿಷಾದ ಅಂದರೆ ಆನೆ ಅಂತ, ಬಲಿಷ್ಠವಾದಂಥ ಪ್ರಾಣಿ, ಪ್ಯೂರ್ ವೆಜಿಟೇರಿಯನ್ ನೋಡಿ, ಅಷ್ಟು ಬಲಿಷ್ಠವಾದ ಪ್ರಾಣಿ, ಇದೊಂದು ವಿಶೇಷವಾದ್ದು. ಅದು ಯಾವ ರೀತಿ ಅದು ಸಂಗೀತಕ್ಕೆ, ನಾವು ಹಿಂದೆ ಒಂದು ಸಿನಿಮಾ ನನಗೆ ಹಾತಿ ಮೇರೆಯ ಸಾತಿ ಅಂತ ಏನು ಬಹಳ ವರ್ಷಗಳ ಹಿಂದೆ, ಆಗ ಸಂಗೀತಕ್ಕೋಸ್ಕರ ಅವು ಕಿವಿನ ಅದರ ಅಗಲವಾದ ಕಿವಿ, ಆ ಸಂಗೀತ ಬಂದ ಕಡೆ ಕಿವಿನ ಹೇಗೆ ಆಲಿಸ್ತಾ ಇತ್ತು ನೋಡಿ, ಅಂದರೆ ಎಂಥ ಪ್ರಾಣಿನೇ ಆಗಲಿ. ಇನ್ನೊಂದು ಅರ್ಥ ಗಣೇಶ ಓಂಕಾರ, ನಮಗೆ ಅದರ ಸೊಂಡ್ಲು ನೋಡಿದೇಟ್ಗೆ ಅದು ದಲೈ ಪಡೆದಲೆ ಅಂದೇಟ್ಗೆ, ಅದು ಹೀಗೆ ಎತ್ತದೇಟ್ಗೆ ಓಂಕಾರದ ಸ್ವರೂಪ ನಿಮಗೆ ಕಾಣುತ್ತೆ. ಗಣಪತಿ ನೋಡಿದ ಹಾಗೇನೆ ಆಗುತ್ತೆ, ಸೊಂಡ್ಲು ನೋಡಿದೇಟ್ಗೆ ಓಂ ಭೂರ್ಭುವತ್ಸವ ತತ್ಸವಿಧವರೇ ಎಣ್ಯಂ ಭರ್ಗೋ ದೇವಸ್ಯ ಧೀಮಹಿ, ಈ ಮಂತ್ರ ಬಂದುಬಿಡುತ್ತೆ 24 ಅಕ್ಷರಗಳು. ಆ ದೃಷ್ಟಿಯಿಂದಲೂ ಕೂಡ ಇದರ ಉಚ್ಚಾರಣೆಯಿಂದ ಅಂದರೆ ಈ ಯಾವುದೇ ಒಂದು ರಾಗದಲ್ಲಿ ಒಂದು ಸೆರೆನಿಟಿ ನಮಗೆ ಬೇಕಾಗಿರೋದು. ಒಂದು ನಿಜವಾಗ್ಲೂ ನಿತ್ಯ ಜೀವನದಲ್ಲಿ ನೀವು ಪ್ರತಿನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ದಿಂಬಿಗೆ ತಲೆ ಕೊಟ್ಟರೆ ನೆಮ್ಮದಿಯಾಗಿ ನಿದ್ದೆ, ಅದೇ ಸೆರೆನಿಟಿ ಅನ್ನೋದು. ಅಂದರೆ ಒಂದು ಸಾರ್ಥ ಇವತ್ತಿನ ಕೆಲಸ ನಾನು ಏನು ಶುರು ಮಾಡಿದ್ದೀನಿ, ನಾನು ಯಾವುದೇ ಕ್ಷೇತ್ರದ ತುಂಬ ನನ್ನ ಮನಸ್ಸಿಗೆ ಅಂತರಂಗಕ್ಕೆ ಆಗೋ ಹಾಗೆ ಮಾಡಿದ್ದೀನಿ ಅಂತ ನಿತ್ಯ ಮಾಡ್ಕೊಂಬಿಟ್ರೆ ಆವಾಗ ನೆಕ್ಸ್ಟ್ ಡೇಗೂ ಕೂಡ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದಿಸ್ ನೈಟ್ ವಿಲ್ ಬಿ ದಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ನೆಕ್ಸ್ಟ್ ಇಯರ್. ಅಂದರೆ ಪ್ರತಿ ದಿವಸನೂ ಹಾಗೆ ಮಾಡ್ಕೊ ಕೆಲಸ ಮಾಡ್ದೇನೆ ನಾವು ಅಯ್ಯೋ ಹಾಗೆ ಅಂದ್ಕೊಂಬಿಟ್ರೆ ಆಗುತ್ತೆ, ಏಕೆ ನಮ್ಮಲ್ಲಿ ಭಾಳ ವಾದ ವಿವಾದಗಳು ಬಂದುಬಿಡುತ್ತೆ. ನೋ, ನಮಗೆ ಒಪ್ಪಬೇಕು ಇವತ್ತು ನಾನು ಇಂಥ ಕೆಲಸ ಅಂಥ ಕೆಲಸ ಅಂತ ಹೇಳಿದೆ. ಒಬ್ಬ ಮ್ಯೂಸಿಷಿಯನ್ ಅಂದರೆ ಇವತ್ತು ಎಲ್ಲೋ ಒಂದು ಕಡೆ ಒಬ್ಬ ಪಾಠ ಹೇಳ್ಕೊಡ್ತಾ ಇದ್ದರು, ಒಬ್ಬ ಆಧ್ಯಾತ್ಮಿಕ ಗುರು, ಒಬ್ಬ ಪೊಲೀಸ್ ಮ್ಯಾನ್, ಒಬ್ಬ ಡಾಕ್ಟ್ರು, ಒಬ್ಬ ಅಡ್ವೊಕೇಟು, ಒಬ್ಬ ಜಡ್ಜು. ಇವತ್ತು ನನ್ನ ಕೆಲಸನ ನಾ ತಗೊಳ್ಳೋ ಪಗಾರಕ್ಕೆ ನಾನು ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಅದೇ ಕುರಂಜಿ. ನಿನ್ನ ಅಂದರೆ ಇಲ್ಲಿ ಕುರ ಇನ್ನೊಂದು ನಿನ್ನ ಮನಸ್ಸು ನೀನು ರಂಜಿಸ್ಕೋ. ಹೀಗೆ ಈ ಮಂತ್ರೋಚ್ಚಾರಣೆಯಿಂದ ಮನಸ್ಸಿಗೆ ಸಂಬಂಧಪಟ್ಟ ನರಗಳು ಬಲಗೊಂಡು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಸ್ಫೂರ್ತಿ, ಇಂಟ್ಯೂಷನ್, ಜ್ಞಾನ, ಕಾಮನ್ ಸೆನ್ಸ್, ಜ್ಞಾಪಕ ಶಕ್ತಿ, ರಿಮೆಂಬರೆನ್ಸ್, ಮನಃಶಾಂತಿ, ಪೀಸ್ ಆಫ್ ಮೈಂಡ್ ನೋಡಿವೆ, ಇವಾಗೆ ಕುರಂಜಿಲ್ ಸಿಕ್ಕಿತ್ತು. ಒಂದು ರೀತಿಯಾದ ಸೆರೆನಿಟಿ ಸಿಗುತ್ತೆ. ಆಮೇಲೆ ಗಾಯತ್ರಿ ಜಪವನ್ನು ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆ ಮಾಡುವಾಗ ಮಾಡಬೇಕು. ಅದು ಉದಯ ಸೂರ್ಯನ ಮತ್ತು ಸೂರ್ಯಾಸ್ತದ ಕಿರಣಗಳನ್ನು 5-6 ನಿಮಿಷಗಳವರೆಗೆ ನೋಡೋದ್ರಿಂದ ಸುಮ್ಮನೆ ಆಗ್ತಾನೆ ಮಾರ್ನಿಂಗ್ಸನ್ನು ನೋಡಿ ಏನು ಹಿತವಾಗಿರುತ್ತೆ. ವೈಟಮಿನ್ ಡಿ ಕಣ್ಣಿಗಿಂದ ಹೋಗಿ ಎಲ್ಲ ನರನರಗಳನ್ನು ಪ್ರವಹಿಸುತ್ತೆ. ಆದ್ದರಿಂದ ನೇತ್ರಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಕಾರಗಳು ಗುಣವಾಗುತ್ತವೆ. ಮಂತ್ರ ಹೇಳ್ಕೊಂಡು ಮಾಡಿದ್ರೆ ಅದು ತೀರಿ, ಇದು ಪ್ರಾಕ್ಟಿಕಲ್ಲು ಸಂಧ್ಯಾವಂದನೆ ಪ್ರಾಕ್ಟಿಕಲ್ ನೋಡಿ, ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ಆದರೆ ಅದರ ಕರ್ಮ ಫಲ ನಮಗೆ ತಕ್ಷಣ ದೇಹದ ಮೇಲಾಗಿ ಮಾನಸಿಕ ಶಾಂತಿ ಉತ್ಪತ್ತಿಯಾಗುತ್ತದೆ. ಮತ್ತು ದೇಹದಲ್ಲಿ ಡಿ ಅನ್ನಾಂಗವು ಚರ್ಮ, ಎಲುಬು ಮತ್ತು ನೇತ್ರಗಳ ಅಭಿವೃದ್ಧಿ ಮತ್ತು ಸುವ್ಯವಸ್ಥೆಗೆ ಬೇಕಾದ ಜೀವಸತ್ವವಾಗಿದೆ. ಸೂರ್ಯಕಿರಣಗಳು ಈ ಜೀವಸತ್ವವನ್ನು ಒದಗಿಸುತ್ತದೆ. ಇದೆಲ್ಲ ನಾನು ಹಿಂದೆ ಹೇಳಿದೆ ನೋಡಿ, 16 ಜನ ಇದರಲ್ಲಿ ಒಂದು ಗುಂಪಲ್ಲಿ 4 ಜನದ್ದು ಒಟ್ಟಿಗೆ ಹೇಳಿಬಿಟ್ಟೆ, ಇನ್ನೊಂದರಲ್ಲಿ ಒಂದೇ ಬಹಳ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿದೆ. ಆಮೇಲೆ ಅಂದರೆ ಇದಕ್ಕೆ ನಮಗೆ ವಿಶೇಷವಾಗಿ ನಮ್ಮ ಶರೀರದ ಮೇಲೆ ಎಲ್ರಿಗೂ ಬರೋದು ಈಗಂತೂ ನೋಡಿ, ಯಾವುದೇ ಯೂಟ್ಯೂಬು ಮತ್ತೊಂದು ನೋಡಿ ಬೇರೆದಕ್ಕೆ ಎಷ್ಟಕ್ಕೆ ಬರಲ್ಲ. ಯಾರೇ ಒಬ್ಬರು
ಎಷ್ಟು ಸತಿ ಕಣ್ಣು ಮಿಟುಕಿಸುವುದರಿಂದ ಯಾವ ರೀತಿ ಆರೋಗ್ಯ ಅಂತ ಒಬ್ಬ ಯಾರೋ ಒಬ್ಬರು ಹೇಳ್ತಾರೆ. ನಾವು ದಿನ ಮಾಡ್ತಿರ್ತೀವಿ ಆ ಕ್ರಿಯೆಗೆ ನೋಡಿ, ಹೀಗೆ ಮಾಡೋದರಿಂದ ಇನ್ನೊಂದು ಬರುತ್ತೆ, ಹೊಸ ಹೊಸ ಹೊಸದು. ಇದೆಲ್ಲ ನಾವು ನಿತ್ಯ ಜೀವನದಲ್ಲಿ ನಮ್ಮ ಋಷಿಮುನಿಗಳು ಯಾವಾಗಲೂ ಮಾಡ್ತಾಯಿದ್ರು. ಈಗ ಅದನ್ನೊಂದು ವಿಡಿಯೋ ಯೂಟ್ಯೂಬ್ಗೆ ಹಾಕ್ಬಿಟ್ಟು ಇದನ್ನು ಒಬ್ಬರು ಯಾರೋ ಒಬ್ಬರು ಚೆನ್ನಾಗಿ ಮಾತು ಬಲ್ಲವರು ಒಂಥರ ಒಂದಿಷ್ಟು ಎಲ್ ಇ ಡಿ ಎಫೆಕ್ಟ್ ಕೊಟ್ಬಿಟ್ಟು ಹೀಗೆ ಈ ಥರ ಮಾಡ್ಕೊಂಬಂದರೆ ನಮ್ಮ ಜೀವಮಾನ 120 ವರ್ಷ ಅಂತ ಹೇಳ್ತಾರೆ ದಶಾಭಕ. ಖಂಡಿತ ಸಾಲೋದೇ ಇಲ್ಲ. ಕೆಲಸ ಯಾವಾಗ ಮಾಡೋದು? ಬರೀ ಇದಕ್ಕೆ ಟ್ರೈನಿಂಗೇ ಕೊಡ್ತಾಯಿದ್ರೆ ಎಲ್ಲ ಟ್ರೈನಿಂಗು ಕೊಡೋದೇನು? ನೀವು ಆಮೇಲೆ ಒಂದು ಎಷ್ಟು 3 ತಿಂಗಳು 15 ದಿವಸ ಆ ಟ್ರೈನಿಂಗ್ ಆದಮೇಲೆ ನಿಮ್ಮ ಕೆಲಸಕ್ಕೆ ನೀವು ಹೋಗಿ ಆ ಟ್ರೈನ್ಡ್ ಮೈಂಡ್ನ ನೀವು ಅಪ್ಲೈ ಮಾಡಿ. ಅದೇ ಅಪ್ಲೈಡ್ ಸೈನ್ಸ್. ಈಗ ಹಾಗಾಗ್ತಿಲ್ಲ. ಪ್ರತಿ ಕೂದಲಿಗೂ ಇಂಥ ಮುಂಭಾಗದ ಕೂದಲಿಗೆ ಯಾವ ರೀತಿ ಆ ಡಿಯನ್ನು ತೆಗೆದುಕೊಳ್ಳುವುದು ಅಂದರೆ, ಓ ಇದೇನೋ ಹೊಸ್ತು ಅಂತ ನೋಡ್ತೀವಿ. ನೋಡಿ, ಮುಂಭಾಗದ ಕೂದಲೇ ಇಲ್ಲದೇ ಇದ್ದವರು ಏನು ಮಾಡೋದು ಅಂತ ಒಬ್ಬರು ಕೇಳ್ತಾರೆ. ಮುಂಭಾಗದಲ್ಲೂ ಕೂದಲೇ ಇಲ್ಲ, ಅದಕ್ಕೂ ಒಂದು ಪರಿಹಾರವಿದೆ. ಕೊನೆಯಲ್ಲಿ ಹೇಳುತ್ತೇವೆ. ಅಲ್ಲಿವರೆಗೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಅಂದ್ಬಿಡ್ತಾರೆ. ನಾನು ಮೊನ್ನೆ ನಾನು ತಮಾಷೆಗೆ ಹೇಳ್ತಿಲ್ಲ, ಈ ಥರ ಸುಮ್ಮನೆ ಉದಾಹರಣೆಗಳು. ಯಾಕೆ ನಾನು ಇದನ್ನ ಹೇಳಿದೆ ಅಂದರೆ, ಇವೆಲ್ಲ ಒಳ್ಳೆ ಕಾಂಪ್ರಹೆನ್ಸಿವ್ ಮಂತ್ರ ಇದು ಗಾಯತ್ರಿ. ಅದು ಕೊನೆಗೆ ಆ ಕಾಲದ ಕೆಲವು ಉದಾಹರಣೆಗಳನ್ನು ವಿಜ್ಞಾನಿಗಳು ಹೇಳಿದ್ದಾರೆ. ಆದ್ದರಿಂದ ಸೂರ್ಯನ ಬೆಳಕನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಕ್ಷಯ. ನೋಡಿ, ಈಗ ಮೈಸೂರಲ್ಲಿ ನಿನ್ನೆ ಪೇಪರ್ ನೋಡಿದೆ, ಮತ್ತೆ TB ಕ್ಷಯ ವಾಪಸ್ಸಾಗ್ತಾ ಇದೆಯಂತೆ. ನೋಡಿ, ತಕ್ಷಣ ಹಿಂದಿನ ಕಾಯಿಲೆಗಳು ನಮ್ಮಲ್ಲಿ TB ಇಲ್ಲವೇ ಇಲ್ಲ ಅಂತೆಲ್ಲ ನಾವು ಜಂಬ ಹೊಡ್ಕೋತಾ ಇದ್ವಿ. ಎಲ್ಲ ಪುನರಾಗಮನ ಆಯ್ತ. ಅದರಿಂದ ಮೂರ್ಛೆ ರೋಗ, ಆಮೇಲೆ ಚರ್ಮ ವ್ಯಾಧಿ, ಈಗಂತೂ ಎಲ್ಲದಕ್ಕೂ ಅಲರ್ಜಿ. ಎನರ್ಜಿ ಕಡಿಮೆ ಆಗಿ ಅರ್ಜಿ ಹಾಕ್ತೇ ಸಿಗುವಂಥ ಒಂದೇ ಒಂದು ಅಂದರೆ ಅಲರ್ಜಿ. ಅಲ್ಲಿ ಆಲ್ ಅರ್ಜಿ, ಎಲ್ಲ ಆ ಅಲರ್ಜಿಗೆ ALL ಅಂದರೆ ನೀವು ಅರ್ಜಿ ಹಾಕ್ತೇ, ನೀವು ಏನೇನು ಕೇಳದೇ ಇದ್ದಿದ್ದೆಲ್ಲ ಬರೋದೇ ಅಲರ್ಜಿ ಅಂತ ಒಂದು ವ್ಯಾಖ್ಯಾನ. ಅದರಿಂದ ಚರ್ಮ ವ್ಯಾಧಿ, ಗೂರ್ಲು, ಮಧುಮೇಹ, ಡಯಾಬಿಟಿಕ್, ಇವುಗಳನ್ನು ಗುಣಪಡಿಸಲು ಸಹಕಾರಿಯಾಗುತ್ತೆ ಎಂದು ವೈದ್ಯರು ಗಾಯತ್ರಿ ಮಂತ್ರದ ಮಹಿಮೆಯಲ್ಲಿ ತಿಳಿಸ್ಕೊಂಡು ಬಂದಿದ್ದಾರೆ. ಇನ್ನು ಗಾಯತ್ರಿ ಉಪಾಸನೆಯಿಂದ ಈಗ ನೆಕ್ಸ್ಟ್ ಇನ್ನೊಂದು ವರ್ಗ ವಿದ್ಯಾರ್ಥಿಗಳಲ್ಲಿ. ಈಗ ತಕ್ಷಣ ನೋಡಿದ ಭಾಳ ಸ್ಟ್ರೇಂಜ್ ಕೋಇನ್ಸಿಡೆನ್ಸ್, ವಿದ್ಯಾರ್ಥಿಗಳು ಈಗೆಲ್ಲ ಮಾರ್ಚ್ ಏಪ್ರಿಲ್ ಅಂದರೆ ಎಕ್ಸಾಮಿನೇಷನ್ ಟೈಮ್, ನಮ್ಮಲ್ಲಿ ಮಾರ್ಚ್ ಏಪ್ರಿಲ್ ಟೈಮ್ ಅದು ಸಮ್ಮರು. ಅದರಿಂದ ಆಮೇಲೆ ಮಾಡಾದಮೇಲೆ ಸಮ್ಮರ್ ಹಾಲಿಡೇಸ್. ಅದರಿಂದ ಗಾಯತ್ರಿ ಉಪಾಸನೆಯಿಂದ ವಿದ್ಯಾರ್ಥಿಗಳಲ್ಲೇ ಧೈರ್ಯ ಮತ್ತು ಆತ್ಮವಿಶ್ವಾಸ ಇವೆರಡು ಇದ್ಬಿಟ್ಟು ಓದಿರಬೇಕು. ಬರೀ ಧೈರ್ಯ ಯಾವಾಗ ಧೈರ್ಯ ಮತ್ತು ಆತ್ಮವಿಶ್ವಾಸ ಚೆನ್ನಾಗಿ ಬರುತ್ತೆ ಅಂದರೆ, ನಾವು ಮಾಡಿರೋ ಒಬ್ಬ ವಿದ್ಯಾರ್ಥಿಯಾಗಿ ನಿನ್ನ ಕೆಲಸನ ಸಮರ್ಪಕವಾಗಿ ನೀವು ಮಾಡಿದರೆ ಅದು ಬೆಳೆಯುತ್ತೆ. ಇದಲ್ಲದೆ ತಲೆಶೂಲೆ, ಯಾರನ್ನು ನೋಡಲಿ ಈಗ ನೋಡಿದ್ರೆ ಮೈಗ್ರೇನ್, ಸುಮ್ಮನೆ ಯಾಕೆ ಮೈಗ್ರೇನ್ ಬರುತ್ತೆ ಅದು. ಮತ್ತು ದುಸ್ವಪ್ನ, ಹೇಳಿತನ ನಾಶವಾಗುತ್ತವೆ. ನೋಡಿ, ಇವೆಲ್ಲ ಫಲಶ್ರುತಿ ಗಾಯತ್ರಿ. ಇಷ್ಟು ಯಾವಾಗಲೂ ಅಷ್ಟೇ, ನಾವು ಫಸ್ಟು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಬರ್ಬೇಕಾದ್ರೆ ನಾವು ಇದಕ್ಕಿಂತ ಈಗ ಒಂದು ಎಷ್ಟೋ 100,000 ರೂಪಾಯಿ ಇನ್ನೊಂದು ಕ್ಯಾಮ್ರಾ, ಮೊಬೈಲ್ ಕ್ಯಾಮ್ರಾ ಇರುತ್ತೆ. ಯಾರೋ ಹೇಳ್ತಾರೆ ನೀವೇನು ಮಾಡಬೇಕಾಗಿಲ್ಲ, ಹೊಸ್ತು ಇನ್ನು 10,000 ಜಾಸ್ತಿ ಕೊಟ್ಟರೆ ತಕ್ಷಣ ನಾವು ಏನು ನೀವು ಅದನ್ನು ಇನ್ನು ಪ್ರೆಸ್ಸು ಮಾಡಬೇಕಾಗಿಲ್ಲ. ಸುಮ್ಮನೆ ಕೈ ಕಟ್ಕೊಂಡು ನಿಂತಿದ್ರೆ ಸೌಂಡ್ ಹೋಗೋದೇ ಆಗಲಿ ಅಥವಾ ನೀವೇನೇ ಮಾಡ್ತಾಯಿದ್ರು ಎಲ್ಲವೂ ರೆಕಾರ್ಡ್ ಆಗುತ್ತೆ. ಹಾಂ, ನಾವು ಸುಲಭಕ್ಕೆ ಬಹಳ ಇಷ್ಟಪಡ್ಬಿಡ್ತೀವಿ ಆಗಲಿ. ಅದಕ್ಕೆ ನಮ್ಮಲ್ಲಿ ಒಂದು ಕೃತಿನೇ ಮಾಡಿದ್ದರು, ಸುಲಭ ಪೂಜೆ ಮಾಡಿ ಬದುಕಿರೋ ಅಂತ ಪುರಂದ್ರದಾಸ ದೇವರು. ಅಂದರೆ ಆಗಲೇ ಗೊತ್ತಿತ್ತು 400 ವರ್ಷಗಳಿಂದ ಈ ಮನುಷ್ಯನಿಗೆ ಪೂಜೆ ಅಂದರೆ ಇಷ್ಟೊಂದು ಷೋಡಶೋಪಚಾರ ಮಾಡೋ ಬದಲು ಸುಮ್ಮನೆ ಒಂದು ನಾಮ ಜಪ ಮಂತ್ರ ಮಾಡಿಬಿಡಿ. ಅದಕ್ಕೆ ಗಾಯತ್ರಿ ಮಂತ್ರ 24 ಅಕ್ಷರ, ಕೇವಲ 40 ಸೆಕೆಂಡಲ್ಲಿ ನಮ್ಮ ಸೂರ್ಯಾಯ ಮತ್ತು ಹೇಳ್ಬಿಡ್ಬೋದು ಅಂದರೆ ಓಹ್. ಬಟ್ ಅಲ್ಲಿ ಒಂದು ಕ್ಲಾಸ್ ಇದೆ ಸ್ವಾಮಿ. ಅದೇನು ಕ್ಲಾಸು ಅಂದರೆ ಅರ್ಥ ಮಾಡ್ಕೊಂಡು ಹೇಳಿ ನೀವು ಮಾಡೋದು. ಇದನ್ನೇ ವ್ಯಾಸರು ಮಹಾಭಾರತ ಗಣಪತಿನ ಕೈಯಲ್ಲಿ ಮಾಡಿಸ್ದಾಗ ನೋಡಪ್ಪ, ಗಣಪತಿಗೆ ಭಾಳ ಫಾಸ್ಟ್ ಸ್ಟೆನೋಗ್ರಾಫರ್ ಇನ್ ದಿಸ್ ಯೂನಿವರ್ಸ್ ಅಂತ ಸ್ಟೆನೋಗ್ರಾಫರ್ ಏನು ಹೇಳಿದ್ರು ಚಕ 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 ಅಂತ ಬರೆದ್ಬಿಡೋದಂತೆ. ಇವರಿಗೆ ವ್ಯಾಸರಿಗೆ ತಮಗೆ ಅದು ಮುಂದಿದ್ದು ಹೇಳಬೇಕಲ್ಲ, ಹೊಳಿಬೇಕು ನೋಡಿ. ಅದಕ್ಕೆ ಒಂದು ಕ್ಲಾಸ್ ಹಾಕಿದ್ರಂತೆ ಶುರು ಮಾಡೋಕ್ಕೆ ಮುಂಚೆ. ನಾನು ಹೇಳೋದು ನೀ ಬರ್ಕೋತೀಯ ಸರಿ ಕಣಪ್ಪ ಗಣೇಶ, ಆದರೆ ಒಂದು ನೀ ಆದರೇನೋ ಒಂದು ಪದ ಏನು ಏನು ಅಂತ ಕೇಳಿದಾಗ ನಾ ಏನು ಹೇಳ್ತೀನೋ ಅದನ್ನ ನೀ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬ, ಆಗ ಒಂಚೂರು ಟೈಮ್ ಸಿಗುತ್ತೆ. ಲೈಕ್ ದಟ್ 24 ಅಕ್ಷರನ ಮಾಡುವಾಗ ಆ ಟೈಮು ಭಾಳ ಟೈಮಿಂಗ್ ಅಂತೀವಿ ನಾವು. ಆದ್ದರಿಂದ ಭಯಗ್ರಸ್ತರಾದವರಿಗೆ ಧೈರ್ಯ ಉಂಟಾಗುತ್ತದೆ. ಎಷ್ಟೋ ಜನಕ್ಕೆ ನಮ್ಮಲ್ಲಿ ಫೋಬಿಯಾ, ಸುಮ್ಮನೆ ಫಿಯರ್ ಫೋಬಿಯಾ, ಯಾವ್ಯಾವುದಕ್ಕೂ ಕೆಲಸಕ್ಕೆ ಬರ್ತೀವಿ ಅಂತ ಕೆದರ್ತಾ ಇರ್ತೀವಿ. ಅದರಿಂದ ಆ ಧೈರ್ಯ. ಆಮೇಲೆ ದೇವಿ ಭಾಗವತದಲ್ಲಿ
ಇದನ್ನು ಅವರು ಆ ಸೈ ಪರ್ಟಿಕ್ಯುಲರ್ ಸೈಂಟಿಸ್ಟು ಒಬ್ಬೊಬ್ರಿಗೂ ಒಂದೊಂದಿಷ್ಟು ಪುಸ್ತಕ ಓದ್ಕೊಂಡಿರ್ತಾರೆ. ಅವರು ದೇವಿ ಭಾಗವತದಲ್ಲಿ ಗಾಯತ್ರಿ ಮಂತ್ರದ ಕೆಲವು ರಕ್ಷಣೆಯ ವಿವರಗಳಿವೆ ಅದನ್ನು ಹೇಳ್ತಾರೆ ಅವರು. ಏನಪ್ಪ ಅದು ಅಂದರೆ, ಅದನ್ನಲ್ಲಿ ಸ್ವಲ್ಪ ಸಂಕ್ಷೇಪವಾಗಿ ಹೇಳ್ತೀನಿ ನಾನು. ಭೂತ ನೋಡಿ ಹೆದರಿದವನು ಅಥವಾ ಇತರರ ಮಂತ್ರದ ಪ್ರಯೋಗದ ಬಾಧೆಯಿಂದ ತೊಂದರೆಗೆ ಒಳಗಾದವರು ಶನಿವಾರದಂದು ಅಶ್ವತ್ಥ ಮರದ ಕೆಳಗೆ ಕುಳಿತು 100 ಗಾಯತ್ರಿ ಜಪ ಮಾಡಿದರೆ ಆ ಭಯವು ನಾಶವಾಗುತ್ತದೆ. ನೋಡಿ ಇದೆಲ್ಲ ಯಾಕೆ ಅಂತ ಹೇಳಿದರೆ, ನೋಡಿ ಅರಳಿ ಮರ ಅಲ್ಲಿ ಬೆಳಗ್ಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಆವಾಗ ನಾವು ಸಾಮಾನ್ಯವಾಗಿ ನಿತ್ಯ ಸಿನಿಮಾಗಳಲ್ಲಿ ಸೀರಿಯಲಲ್ಲಿ ತೋರಿಸೋದು ಭೂತಗಳೆಲ್ಲ ಹೋಗಿ ತಮ್ಮ ಕೆಲಸ ಮುಗಿದ ಮೇಲೆ ಅವರು ವಾಸಸ್ಥಾನ ಯಾವುದೋ ಒಂದು ಮರದ ಮೇಲೆ ಅಂತ ಅಲ್ವಾ. ಸೊ ಇದನ್ನು ನೋಡಿದ್ರೆ ಆ ಮರದ ಕೆಳಗೆ ಕೂತ್ಕೊಂಡು ಭೂತಾನೇ ನಾವು ಫ್ರೆಂಡ್ ಮಾಡ್ಕೊಂಡ್ಬಿಡ್ಬೇಕು. ಆವಾಗ ನಮ್ಮ ಭೂತಕಾಲ ಮತ್ತು ಭವಿಷ್ಯದ ಕಾಲ ಮತ್ತು ವರ್ತಮಾನ ಕಾಲ ಮೂರೂ ಕಾಲಗಳು ನಾವು ನೆಮ್ಮದಿಯಾಗಿರ್ಬೋದು ಅಂತ ಹೇಳಿ ಆ ಕುರಂಜಿಯನ್ನು ಈ ಗಾಯತ್ರಿ ಮಂತ್ರಕ್ಕೆ ಅಳವಡಿಸಿ ಆ ಮಂತ್ರದ ಜಪವನ್ನು ಮುಂದಿನ ಸಂಚಿಕೆಯವರಿಗೆ ಮಾಡ್ತಾ ಇರೋಣ. ಮತ್ತೆ ಭೇಟಿ ಮಾಡ್ತೇನೆ. ನಮಸ್ಕಾರ.